शुक्लां भरद्रं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परं ब्रह्म तस्मै श्रीगुरवे नमः। नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः। ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳಲು ಇಚ್ಛಿಸಪಡುತ್ತಿದ್ದೇನೆ. ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಇವತ್ತು ಈ ಧನುಸು ರಾಶಿಗೆ ಹೇಗೆ ಇದೆ ಎಂದು, ಧನುಸು ರಾಶಿ ಒಂದು ಸಂಕ್ಷಿಪ್ತವಾದ ಭವಿಷ್ಯ ವಿಚಾರವನ್ನು ತಿಳಿದುಕೊಳ್ಳಲು ಇಷ್ಟಪಡಿಸೋಣ. ಈಗಾಗಲೇ ಈ ಚಾನಲ್ನ ಬಹಳಷ್ಟು ಜನರು ನೋಡಿದ್ದೀರಾ, ಲೈಕ್ ಮಾಡಿದಿರ, ಶೇರ್ ಸಬ್ಸ್ಕ್ರೈಬ್ ಮಾಡಿದಿರ. ಸಬ್ಸ್ಕ್ರೈಬ್ ಮಾಡಿದವರ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆಯೇ ಮುಂದೆಯೂ ಸಹ ನಿಮ್ಮ ಈ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಿಮ್ಮ ಬಂಧು ಮಿತ್ರರಿಗೂ ಸಹ ನಿಮ್ಮ ಈ ಚಾನಲ್ನ ಪರಿಚಯಿಸಿ. ಹಾಗೆಯೇ ಜ್ಯೋತಿಷ್ಯದ ಧಾರ್ಮಿಕ ವಿಚಾರಗಳ ಒಂದು ಪ್ರಸಾರದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ. ಎಲ್ಲರಿಗೂ ಪರಮಾತ್ಮನ ಶುಭವನ್ನುಂಟು ಮಾಡುವಂತೆ ಹೇಳ್ತಾ ಧನುರಾಶಿಯವರ ಈ ಜುಲೈ ತಿಂಗಳ ಫಲಿತಾಂಶವನ್ನು ನೋಡೋಣ. ಧನುಸ್ಸು ರಾಶಿ ಅಂದರೆ ಅದು ಧನುಸ್ಸಿನ ಆಕಾರ, ಬಿಲ್ಲಿನ ಆಕಾರ ಅಂದರೆ ನಮ್ಮ ಆಕಾಶ ಮಂಡಲದಲ್ಲಿ 12 ರಾಶಿಗಳ ಒಂದು ನಕ್ಷತ್ರಗಳ ಪುಂಜ ಕಾಣಿಸುತ್ತೆ. ಆ ನಕ್ಷತ್ರಗಳ ಪುಂಜದಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಈ ಒಂದು 9 ಪಾದಗಳು. ಮೂಲ ನಕ್ಷತ್ರದ 4 ಪಾದ, ಪೂರ್ವಾಷಾಢದ 4 ಪಾದ ಮತ್ತು ಉತ್ತರಾಷಾಢದ 1 ಪಾದ ಸೇರಿ ಒಟ್ಟಿಗೆ 9 ಪಾದ ಸೇರಿ ಅಲ್ಲಿ ಆ ಧನುಸ್ಸು ರಾಶಿ ಅಥವಾ ಅಲ್ಲಿ ಒಂದು ಬಿಲ್ಲಿನ ಆಕಾರವಾಗಿ ಕಾಣಿಸುತ್ತೆ. ಆ ನಕ್ಷತ್ರ ಪುಂಜದಲ್ಲಿ ಇರುವಂತಹ ಒಂದು ರಾಶಿ. ಆ ರಾಶಿಯ ಫಲಿತಾಂಶ ಅಂದರೆ ಗೋಚಾರದಲ್ಲಿ, ಗೋಚಾರ ಅಂದರೆ ಬೇರೆ ಬೇರೆ ಗ್ರಹಗಳು ಚಲಿಸುವಾಗ ಆ ಒಂದು ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಅನ್ನೋದು ಅದನ್ನೇ ಗೋಚಾರ ಫಲ ಎಂದು ನಾವು ಹೇಳುತ್ತೇವೆ. ಅದನ್ನೇ ಈ ಮಾಸ ಭವಿಷ್ಯದಲ್ಲಿ ಈ ಧನುಸ್ಸು ರಾಶಿಯವರು ಹೆಚ್ಚಾಗಿ ಅವರಲ್ಲಿ ಸ್ವಲ್ಪ ಚಂಚಲತೆ ಹೆಚ್ಚಾಗಿರುತ್ತೆ. ಅದನ್ನು ದ್ವಿಸ್ವಭಾವ ರಾಶಿ ಎಂದು ಹೇಳ್ತಾರೆ. ಮತ್ತು ಇದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟ ರಾಶಿಯಾಗಿರುತ್ತೆ ಇವರಲ್ಲಿ. ಮತ್ತು ಈ ಬೆಂಕಿ ಅಥವಾ ಉಷ್ಣತೆಯ ಸಂಬಂಧಪಟ್ಟ ಒಂದು ವಸ್ತುಗಳ ಒಂದು ಆಕರ್ಷಣೆ ಇವರಿಗಿರುತ್ತೆ. ಮತ್ತು ದೇಹದಲ್ಲಿ ಉಷ್ಣತೆ ಮತ್ತು ತಂಪಿನ ಒಂದು ಏರುಪೇರು ಸಹ ಇವರಲ್ಲಿ ಆಗ್ತಾಯಿರುತ್ತೆ. ಅಂದರೆ ಕೆಲವೊಮ್ಮೆ ಅತಿ ಉಷ್ಣ, ಕೆಲವೊಮ್ಮೆ ಅತಿ ತಂಪಾಗುವಂಥ ಇದೆಲ್ಲ ಇರುತ್ತೆ. ಇವರು ಗುರು, ಇವರ ಒಂದು ರಾಶಿಗೆ ಅಧಿಪತಿ, ಧನುಸ್ಸು ರಾಶಿಗೆ ಅಧಿಪತಿ ಗುರು ಗ್ರಹ. ಗುರುವು ಧನುಸ್ಸಿನ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಇವರಲ್ಲಿ ಒಂದು ಧಾರ್ಮಿಕ ಬುದ್ಧಿ ಇರುತ್ತೆ ಮತ್ತು ಗುರು ಹಿರಿಯರನ್ನು ಒಂದು ಗೌರವಿಸುವ ಒಂದು ಸ್ವಭಾವ ಇರುತ್ತೆ. ಮತ್ತು ಈ ಧಾರ್ಮಿಕ ಆಚರಣೆಗಳಲ್ಲಿ, ಹಬ್ಬ ಹರಿದಿನಗಳನ್ನು ಆಚರಣೆಗಳಲ್ಲಿ ಅವರಿಗೆ ತುಂಬ ನಂಬಿಕೆ ಸಹ ಇರುತ್ತೆ. ಈ ಧನುಸ್ಸು ರಾಶಿಯವರು ತುಂಬ ಒಂದು ಆಸ್ತಿಕ ಸ್ವಭಾವದವರಾಗಿರ್ತದೆ. ಮತ್ತು ಇವರು ಕುಟುಂಬವನ್ನು ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ತಮ್ಮ ಕುಟುಂಬ ಇರ್ಬೋದು, ತಂದೆ ತಾಯಿ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು. ಹಾಗಾಗಿ ಆ ಸಾಂಸಾರಿಕವಾದ ಒಂದು ಪ್ರೀತಿ ಅಥವಾ ಆಕರ್ಷಣೆ ಇವರಲ್ಲಿ ಸದಾಕಾಲ ಇರುತ್ತೆ. ಇವರು ತುಂಬ ಒಂದು ಧನವನ್ನು ಸಂಪಾದನೆ ಮಾಡುವ ಇವರಲ್ಲಿ ಒಂದು ಶಕ್ತಿ ಸಹ ಇರುತ್ತೆ. ಧನವನ್ನು ಹೇಗೆ ಅರ್ಜನೆ ಮಾಡೋ ಧನಾರ್ಜನ ಒಂದು ಆಸಕ್ತಿ ಅಂತ ಹೇಳ್ತೀವಲ್ಲ, ಆ ಧನಾರ್ಜನೆ ಆಸಕ್ತಿ ಮತ್ತು ಕುಟುಂಬ ಪೋಷಣೆಗೆ ತಾವು ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ಮತ್ತು ಒಂದೇ ರೀತಿಯವರು ನಂಬಿ ಕೂತ್ಕೊಳ್ಳೋದಿಲ್ಲ. ಬೇರೆ ಬೇರೆ ರೀತಿಯ ವೃತ್ತಿಯ ಮೂಲಕವಾಗಿ ಇವರು ಧನ ಸಂಪಾದನೆ ಮಾಡ್ತಾರೆ. ಹೆಚ್ಚಾಗಿ ಶಿಕ್ಷಣ ವೃತ್ತಿ, ವೈದ್ಯಕೀಯ ವೃತ್ತಿ ಮತ್ತು ಇನ್ನಿತರ ಈ ಸರ್ಕಾರಿ ಹುದ್ದೆಗಳನ್ನು ನಿಭಾಯಿಸುವಂಥದ್ದು ಅಥವಾ ಇನ್ಯಾವುದೇ ಈ ಸರ್ಕಾರಿ ಏಜೆನ್ಸಿ ಕಾಂಟ್ರಾಕ್ಟ್ಗಳನ್ನು ನಡೆಸುವಂಥದ್ದು ಇವೆಲ್ಲ ಅವರಿಗೆ ಆಸಕ್ತಿಯಾಗಿರ್ಬೋದು. ಇನ್ನು ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥದ್ದು, ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಈ ಧಾರ್ಮಿಕವಾದ ಕೇಂದ್ರಗಳಲ್ಲಿ, ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುವಂಥದ್ದು ಇತ್ಯಾದಿ ಈ ಧನುರಾಶಿಯವರ ಒಂದು ಆಸಕ್ತಿಯ ವಿಚಾರ ಆಗಿರುತ್ತೆ. ಇವರು ತಮ್ಮ ಒಂದು ಜೀವನವನ್ನು ಆದಷ್ಟು ಸುಭದ್ರಪಡಿಸುವಲ್ಲಿ ಇವರು ಯಾವಾಗ ಪ್ರಯತ್ನ ಮಾಡ್ತಾರೆ. ಬಹಳ ಒಂದು ಉತ್ತಮ ರಾಶಿ. ಗುರುವಿನ ಅನುಗ್ರಹಗಳಿಗೆ ಯಾವಾಗಲೂ ಇರುತ್ತೆ. ಗುರುವಿಗೆ ಸಂಬಂಧ ಪ್ರೀತಿಯರ್ಥವಾದಂಥ ರಾಶಿ ಇದು. ಹಾಗಾಗಿ ಈ ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗೋಚಾರ ಫಲ ವೀಕ್ಷಣೆ ಮಾಡಿದ್ರೆ ಮೊದಲಿಗೆ ಈ ರವಿ ಗ್ರಹ ಅವರಿಗೆ ಹೇಗಿದೆ ಅಂದರೆ ಒಂದೊಂದು ಗ್ರಹಗಳು ಹೇಗೆ ಪರಿಣಾಮ ಅದನ್ನೇ ಒಂದು ಒಟ್ಟಾರೆ ಪರಿಣಾಮವಾಗಿ ಹೇಳ್ತೇನೆ. ರವಿ ಗ್ರಹವು ಅವರಿಗೆ ಈಗ ಅಷ್ಟೊಂದು ಪೂರಕವಾಗಿಲ್ಲ. ಅದು 7 ಮತ್ತು 8 ಮನೆಯನ್ನು ಸೂಚಿಸುತ್ತೆ ಧನುರಾಶಿಯವರಿಗೆ, 7 ಮತ್ತು 8. ಹಾಗಾಗಿ ರವಿ ಗ್ರಹದ ಒಂದು ಅಷ್ಟೊಂದು ಬರಲ್ಲ. ಹಾಗಾಗಿ ನಿಮಗೆ ಕೆಲವೊಮ್ಮೆ ಈ ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆಗಳು ಅಥವಾ ನಿಮ್ಮ ಆತ್ಮಬಲಕ್ಕೆ ಏಟು ಬೀಳುವಂತಹ ಘಟನೆಗಳು ಅಥವಾ ಈ ಸರ್ಕಾರಿ ಕೋರ್ಟು ಕಚೇರಿ ಇತ್ಯಾದಿ ಪ್ರಯತ್ನಗಳಲ್ಲಿ ನಿಮಗೆ ಒಂದು ಅಪಜಯ ಆಗುವಂಥದ್ದು ಅಥವಾ ವಿಳಂಬಗಳಾಗುವಂಥದ್ದು, ಯಾವುದೇ ರೀತಿಯ ಒಂದು ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು,
ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ, ತುಂಬ ಏರುಪೇರು, ತುಂಬ ಏರುಪೇರು ಅಂತ ಚಾಂಚಲ್ಯತೆ ಹೆಚ್ಚಾಗುತ್ತೆ. ಮೊದಲೇ ನಿಮ್ಮದು ದ್ವಿಸ್ವಭಾವದ ಚಾಂಚಲ್ಯ ರಾಶಿ ಆಗಿರೋದ್ರಿಂದ ನಿಮಗೆ ಈಗ ಒಂದು ಚಾಂಚಲ್ಯತೆ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ. ಒಂದು ಆತ್ಮಬಲ ಸ್ವಲ್ಪ ಕುಗ್ಗಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಸ್ವಲ್ಪ ನಂಬಿಕೆ ಹೊರಟೋಗ್ಬೋದು. ಅದು ವ್ಯಾಪಾರಸ್ಥ ಉದ್ಯೋಗಸ್ಥರಿಗಿರ್ಬೋದು ಅಥವಾ ಗೃಹಿಣಿಯರಿಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಸೇರ್ಬೋದು, ಧನುರಾಶಿ ವಿದ್ಯಾರ್ಥಿಗಳಿಗೆ ಸೇರ್ಬೋದು. ಇವಾಗ ಒಂದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಆತ್ಮಬಲ ಸ್ವಲ್ಪ ಈಗ ಒಂದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಉಳಿದಂತೆ ನಿಮಗೆ ಈ ಒಂದು ಮಂಗಳ ಮತ್ತು ರಾಹು, ಮಂಗಳ ಮತ್ತು ರಾಹು ಸಹ ಅಷ್ಟೊಂದು ಪೂರಕವಾಗಿ ಇಲ್ಲ. ಮಂಗಳ ಮತ್ತು ರಾಹು ಅಂದರೆ ಮೇಷರಾಶಿಯಲ್ಲಿ ಬರ್ತಾರೆ, ಅವರು ನಿಮಗೆ ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನದಲ್ಲಿ ಇರೋದ್ರಿಂದ ಹಾಗಾಗಿ ನಿಮ್ಮ ರಾಶಿಗೆ ಅವರು ಅಷ್ಟೊಂದು ಪೂರಕವಾಗಿ ಬರೋದಿಲ್ಲ. ಮಂಗಳ ಮತ್ತು ರಾಹು ನಿಮಗೆ ವಿಶೇಷವಾಗಿ ಅವರಿಂದ ಒಂದು ಹೆಚ್ಚಿನ ಪ್ರಯತ್ನಗಳು ನಿಮಗೆ ಬೇಕಾಗುತ್ತೆ. ಮಂಗಳ ನಿಮಗೆ ಸಿಟ್ಟನ್ನು ಹೆಚ್ಚು ಮಾಡ್ತಾನೆ, ಧನುರಾಶಿಯವರಿಗೆ ಸಿಟ್ಟನ್ನು ಹೆಚ್ಚು ಮಾಡ್ತಾನೆ. ಜೊತೆಗೆ ಈ ರಾಹು ನಿಮ್ಮ ಮಕ್ಕಳೊಂದಿಗೆ ನಿಮಗೆ ಜಗಳಗಳನ್ನು ತಂದಿರ್ತಾನೆ. ಅಂದರೆ ರಾಹುವಿನ ಪಂಚಮ ದೃಷ್ಟಿ ಮತ್ತು ಒಂದು ಮಂಗಳನ ದೃಷ್ಟಿ ಇವೆಲ್ಲ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಮೇಷರಾಶಿಯವರು ಮಂಗಳ ನಿಮಗೆ ಒಂದು ಶತ್ರುಗಳ ಕಾಟ ಹೆಚ್ಚು ಮಾಡ್ಬೋದು, ಮತ್ತು ನಿಮ್ಮ ಮನೆಯಲ್ಲಿ ನಿಮಗೆ ಸಿಟ್ಟು ಹೆಚ್ಚಾಗ್ಬೋದು. ಜೊತೆಯಲ್ಲಿ ಈ ಉಷ್ಣವ್ಯಾಧಿಗಳಂದರೆ ಜ್ವರಾದಿ ಪೀಡೆಗಳು ಬರ್ಬೋದು, ಮತ್ತು ಬಾಡಿಯಲ್ಲಿ ಹೀಟ್ ಹೆಚ್ಚಾಗುವಂಥದ್ದು ಇವೆಲ್ಲ ಸಾಧ್ಯತೆ. ಮತ್ತು ಪಿತ್ತದ ಪ್ರಭಾವ, ಇದು ಪಿತ್ತದ ಪ್ರಭಾವ ಅಂತ ಹೇಳ್ತೀವಲ್ಲ, ತಲೆ ಸುತ್ತು ಬರೋದು, ಚಕ್ಕರ್ ಬರೋದು, ಅದೆಲ್ಲ ಪಿತ್ತದ ಪ್ರಭಾವ, ಮೈ ತುರಿಕೆಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಮಂಗಳನೂ ಪೂರಕವಾಗಿಲ್ಲ, ರಾಹು ಪೂರಕವಾಗಿಲ್ಲ. ಹಾಗೆ ಕೆಲವೊಂದು ವಿಚಾರ ಎಚ್ಚರಿಕೆಗಳನ್ನು ಅನಿಸ್ಬೇಕು. ಇನ್ನು ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ನಿಮಗೆ ಸರಿಯಾಗಿ ಇದ್ದಾರೆ ನೋಡಬೇಕು. ರಾಶ್ಯಾಧಿಪತಿ ಗುರು, ಆ ಗುರು ಗ್ರಹವು ನಿಮಗೆ ಅಷ್ಟೊಂದು ಸಹಾಯಕವಾಗಿ ಇಲ್ಲ. ಗುರು ಈಗ ನಾಲ್ಕನೆಯ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅಷ್ಟೊಂದು ಪೂರಕವಾದ ಸಂದರ್ಭಗಳು, ನಿಮಗೆ ಚಿಂತೆ ಹೆಚ್ಚಾಗುತ್ತೆ ಅಥವಾ ಈ ಸ್ಥಾನ ಪಲ್ಲಟ ಟ್ರಾನ್ಸ್ಫರ್ಗಳಾಗುವಂಥ ಧನುರಾಶಿಯಾಗಿರೋ ಉದ್ಯೋಗಸ್ಥರಿಗೆ ಟ್ರಾನ್ಸ್ಫರ್ ಆಗೋದು ಅಥವಾ ಉದ್ಯೋಗಕ್ಕೆ ಕುತ್ತು ಬರುವಂಥದ್ದು ಅಥವಾ ನಿಮ್ಮ ಸ್ಥಾನ ಬದಲಾವಣೆ ಆಗುವಂಥದ್ದು, ಕೆಲವರಿಗೆ ಪ್ರಮೋಷನ್ ಬದಲು ಡಿಮೋಷನ್ ಅಂತ ಹೇಳ್ತೀವಲ್ಲ ಹಿನ್ನಡೆ, ಅದರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ವ್ಯಾಪಾರ ನಿಧಾನಗತಿ ಆಗುವಂಥದ್ದು, ಲಾಭಾಂಶ ಕಡಿಮೆ ಆಗುವಂಥದ್ದು. ಇನ್ನು ಕೃಷಿಕರಿಗೂ ಸಹ ಹಾಗೆ, ಧನುರಾಶಿಯ ಕೃಷಿಕರಿಗೆ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗಿ ಅವರ ಬೆಲೆ ನಷ್ಟ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಧನುರಾಶಿಯ ಕೃಷಿಕರಿಗಿರುತ್ತೆ. ಇನ್ನು ಮನೆಯಲ್ಲಿ ಗೃಹಿಣಿಯರಿಗೆ ಸಹ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುತ್ತೆ, ಮತ್ತು ಮನೆಯಲ್ಲಿ ಜಗಳಗಳು, ವಿಶೇಷವಾಗಿ ಮಕ್ಕಳಿಂದ ಕಲಹಗಳು ಬರುವಂಥದ್ದು, ಅಥವಾ ಮಕ್ಕಳು ಮಾಡಿದ ಒಂದು ಸಣ್ಣ ತಪ್ಪನ್ನು ಅದನ್ನು ನೀವು ಪಾಲಕರು ಆಗಿರೋ ಜಗಳ ಆಡುವಂಥದ್ದು, ಮಕ್ಕಳಿಂದ ಅಸಮಾಧಾನಕರ ವಾತಾವರಣ ಅವಮಾನಗಳಾಗುವಂಥದ್ದು ಇವೆಲ್ಲ ಸಾಧ್ಯತೆ ಧನುರಾಶಿಯವರಿಗೆ ಸ್ವಲ್ಪ ಇರುತ್ತೆ. ಗುರುಬಲವೂ ಇಲ್ಲ. ಇನ್ನು ಆ ಗುರುಬಲದ ಕೊರತೆ ಒಂದಾಗಲಿ, ಇನ್ನು ಶುಕ್ರ ಹಣಕಾಸು ವಿಚಾರ ಹೇಗೆ ಇರುತ್ತೆ ಅಂತ ನೋಡಬೇಕು. ಶುಕ್ರನ್ನು ನೋಡಬೇಕು, ಅಲ್ಲಿ ಶುಕ್ರನು ಸಹ ನಿಮಗೆ ಅಷ್ಟೊಂದು ಜುಲೈ ತಿಂಗಳಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಪೂರಕವಾಗಿ ಇರೋದು, ಹೆಚ್ಚೇನು ಲಾಭದಾಯಕವಾಗಿ ಕಂಡು ಬರೋದಿಲ್ಲ. ಅಲ್ಲಿ ನಿಮಗೆ ಆ ಶತ್ರುಗಳ ಮೂಲಕ ನಿಮಗೆ ಹಣ ಖರ್ಚಾಗುವಂಥದ್ದು, ಇನ್ನು ವಿರುದ್ಧ ಲಿಂಗದ ಮೂಲಕ, ಉದಾಹರಣೆಗೆ ಸ್ತ್ರೀಯರಿಗೆ ಪುರುಷರ ಮೂಲಕ, ಪುರುಷರಿಗೆ ಸ್ತ್ರೀಯರ ಮೂಲಕ ಈ ಹಣಕಾಸಿನ ತೊಂದರೆಗಳು ಬರುವಂಥದ್ದು, ಅವರ ಹಣಕಾಸಿನ ವಿಚಾರ ವಿರುದ್ಧ ಲಿಂಗದಲ್ಲಿ ಅಂದರೆ ಸ್ತ್ರೀ ಪುರುಷರ ಮಧ್ಯೆ ಜಗಳಗಳಾಗುವಂಥದ್ದು, ಗಂಡ ಹೆಂಡಿತರ ಮಧ್ಯೆ ಸ್ವಲ್ಪ ಜಗಳಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಆ ಶುಕ್ರನಿಂದಲೂ ಸಹ ಇರುತ್ತೆ. ಹಾಗಾಗಿ ಧನುರಾಶಿಯವರು ತುಂಬ ಒಂದು ಎಚ್ಚರವನ್ನು ವಹಿಸಬೇಕಾದ ತಿಂಗಳು. ಅವರಿಗೆ ಹೆಚ್ಚಿನ ಗ್ರಹಗಳು ಅಥವಾ ದೀರ್ಘಚಾರಿ ಇರ್ಬೋದು ಅಥವಾ ಶೀಘ್ರಚಾರಿ ಗ್ರಹಗಳು ಹೆಚ್ಚಾಗಿ ಪೂರಕವಾಗಿಲ್ಲ. ಹಾಗಾಗಿ ನೀವು ಎಲ್ಲ ವಿಚಾರವನ್ನು ಎಚ್ಚರದಿಂದ ಗಮನಿಸಬೇಕಾಗುತ್ತೆ. ಇನ್ನು ಆರೋಗ್ಯ ವಿಚಾರನೂ ಅಷ್ಟೇ, ಜೊತೆಗೆ ಈ ಹಣಕಾಸು ವಿಚಾರನೂ ಅಷ್ಟೇ. ಇನ್ನು ಸಾಮಾಜಿಕ ನಿಮ್ಮ ಗೌರವ ಎಲ್ಲದಕ್ಕೂ ಕುಂದು ಬರ್ಬೋದು, ಹಣಕಾಸಿಗೂ ಕುಂದು ಕೊರತೆ, ಗೌರವ ಆಧಾರಗಳಿಗೆ ಕುಂದು ಕೊರತೆ, ಮಾನಸಿಕ ಶಾಂತಿಗೂ ಕುಂದು ಕೊರತೆ ಇವೆಲ್ಲ ಬರುವ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಈಗ ಸ್ವಲ್ಪ ಒಬ್ಬರೇ ಸಹಾಯಕರಾಗಿರೋದು ಯಾರು ಅಂದರೆ, ನಿಮಗೆ ಸ್ವಲ್ಪ ಈ ತಿಂಗಳಲ್ಲಿ ಮಟ್ಟಿಗೆ ಸ್ವಲ್ಪ ಅಂದರೆ ಕೆಲವು ದಿನ ಹನ್ನೆರಡನೇ ತಾರೀಕುವರೆಗೂ ನಿಮಗೆ ಸ್ವಲ್ಪ ಒಂದು ಶನಿಯ ಒಂದು ಸಹಾಯ ಇದೆ. ಶನಿ ಮಹಾರಾಜರು 12ನೇ ತಾರೀಕುವರೆಗೂ ಅಲ್ಲಿ ಎಲ್ಲಿ ಕುಂಭರಾಶಿಯಲ್ಲಿ ಇರುವಾಗ ನಿಮಗೆ ಅಲ್ಲಿ ಸ್ವಲ್ಪ ಧನ ಆದಾಯಗಳು ಬರುವಂಥದ್ದು, ಸ್ಥಿರ ಆರೋಗ್ಯ ಬರುವಂಥದ್ದು ಅಥವಾ ಯಶಸ್ಸು ಕೀರ್ತಿಗಳು ಬರುವಂಥದ್ದು. ಶನಿ ಮಹಾರಾಜರು ನಿಮಗೆ ಈಗಾಗಲೇ ಆಗ ಕಾಳಿ ಹೋಗಿದ್ದಾರೆ, ಈಗ ಅವ್ರಿಗೆ ಕಾಡಲಿಕ್ಕೆ ಬರೋದಿಲ್ಲ, ಇನ್ನು ನಿಮಗೆ ಸಹಾಯನ ಮಾಡ್ತಾರೆ. ಅದರಲ್ಲೂ 13ನೇ 12ನೇ 13ನೇ ತಾರೀಕುವರೆಗೂ ಸ್ವಲ್ಪ ಹೆಚ್ಚು ನಿಮಗೆ ಲಾಭದಾಯಗಳು ಆಗುವಂಥದ್ದು. ವಿಶೇಷವಾಗಿ ನಿಮಗೆ ಈ ಹಿಂದೆ ಬಾಕಿ ಇದ್ದ ಬೇಗ ಬೇಗ ಬಿಲ್ಗಳೆಲ್ಲ ಬೇಗ ಬರುವಂಥದ್ದು ಅಥವಾ ಬಾಕಿ ಇದ್ದ ಹಣಗಳು ಸಂದಾಯ ಆಗುವಂಥದ್ದು, ಅಥವಾ ಯಾರಾದರೂ ಸಾಲ ಕೊಟ್ಟಿದ್ದರೆ ಆ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಹೋದರೆ ಅದು ನಿಮ್ಮ ಸಾಲ ಹಣದ ಬರುವಂಥದ್ದು, ಅಥವಾ ಇನ್ನಿತರ ನಿಮಗೆ ಹಣಕಾಸು ಇರ್ಬೋದು, ಬೇರೆ ಕೃಷಿ ಚಟುವಟಿಕೆಗಳು ಯಾರಿಗೂ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು. ಈಗ ಒಂದು ಶನಿ ಮಹಾರಾಜ ಸ್ವಲ್ಪ ವರದಾಯಕ ಆಗಿರ್ತಾರೆ, ಅವರು ನಿಮಗೆ ವರವನ್ನು ಕೊಡ್ತಾರೆ. ವಿಶೇಷವಾಗಿ 12ನೇ ತಾರೀಕು ಬಳಿಕವೂ ತಿಂಗಳ ಕೊನೆವರೆಗೂ ಶನಿ ಮಹಾರಾಜ ವರ ಕೊಡ್ತಾರೆ. ಆದರೆ ಅವರು ಯಾವಾಗ ಮಕರ ರಾಶಿಗೆ ವಕ್ರ ರಾಶಿ ಬರೋದ್ರಿಂದ ಆವಾಗ ಸ್ವಲ್ಪ ನಿಧಾನ ಆಗ್ಬೋದು ಫಲ ಕೊಡೋದು, ಆದರೆ ನಿಮಗೆ ಏನು ನಷ್ಟ ಕಷ್ಟ ಏನು ಉಂಟು ಮಾಡೋದಿಲ್ಲ. ಶನಿ ಮಹಾರಾಜ ನಿಮಗೆ ಈಗ ಹೆಚ್ಚಾಗಿ ವರವನ್ನೇ ಕೊಡಲಿದ್ದಾರೆ. ಹಾಗಾಗಿ ಆ ಶನಿ ಮಹಾರಾಜರ ಆರಾಧನೆ ಮತ್ತು ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಈ ಆಂಜನೇಯ ಸ್ವಾಮಿಯದು ಇದರಲ್ಲಿ ಭಕ್ತಿಯೆಲ್ಲ ಇನ್ನೂ ಮಾಡ್ತಾರೆ, ಯಾಕಂದರೆ ನಮಗೆ ಸಾಡೆ ಸಾತಿ ಮುಗಿಯಿತು ಅಂಥೇಳಿ ಅಲ್ಲಿ ಶನಿ ಆರಾಧನೆ ಬಿಡಬೇಕಾಗಿಲ್ಲ. ಶನಿ ಮಹಾರಾಜರು ನಿಮಗೆ ವರವನ್ನು ಕೊಡಬೇಕು, ಅವರು ವರವನ್ನು ಕೊಡಬೇಕು, ವಾಪಸ್ ಬಂದಿದ್ದಾರೆ, ಅವರು ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಅವರು
ವಕ್ರಗತಿ ಅಂತ ಹೇಳಿದ್ರೆ ಏನು ಅಲ್ಲ, ಆ ಮೂರು ರಾಶಿಗೆ ಇದೊಂದು ಟ್ರಯಲ್ ಅಥವಾ ಟೆಸ್ಟ್ ಪೀರಿಯಡ್. ಅದರಲ್ಲಿ ಮಕರದವರಿಗಿದೆ, ಕುಂಭದವರಿಗಿದೆ, ಮೀನದವರಿಗೂ ಇದೆ, ಎಲ್ಲ ರಾಶಿಗೊಂದು ಟೆಸ್ಟ್ ಕೊಟ್ಟವರು ಈಗ ಪ್ರಿಪರೇಷನ್ ಅಂತ. ಹಾಗಾಗಿ ನಿಮಗೆ ಸಹ ನಾವೀಗ ನಿಮ್ಮಿಂದ ಹೋಗಿದ್ದೇನೆ, ನಿಮಗೆ ಸ್ವಲ್ಪ ಒಳ್ಳೇದು ಕೊಟ್ಟಿದ್ದೇನೆ. ನಿನಗೆ ಹೇಗಿದ್ದಿ ವಾಪಸ್ ತಿರ್ಗಾ ನಿನ್ನ ಹಳೆಯ ಒಂದು ಕೆಟ್ಟ ಬದಿಗೆ ಬಂದಿದೆಯಾ ಅಥವಾ ಭಕ್ತಿ ಧ್ಯಾನದ ಮಾರ್ಗ ಅಥವಾ ಸಾತ್ವಿಕ ಮಾರ್ಗ ಬಂದಿದೆಯಾ ನೋಡುವ ಅಂಥೇಳಿ ಅವರೊಂದು ಪರೀಕ್ಷೆ ಇಡ್ತಾರೆ. ಹಾಗಾಗಿ ಇನ್ನೂ ಸಹ ನೀವು ಶನಿ ಮಹಾರಾಜರ ಆರಾಧನೆ ಆದರೆ ಆಂಜನೇಯನ ಆರಾಧನೆ ಅದು ಹನುಮಾನ್ ಚಾಲಿಸಿ ಯಾರ್ಯಾರು ಹಿಂದೆ ಧನುರಾಶಿ ಓದ್ತಾ ಇದ್ರು ಅವ್ರು ಈಗಲೂ ಓದಿ, ಆಗ ನಿಮಗೆ ಲಾಭ ಆದಾಯಗಳು ಶನಿ ಮಹಾರಾಜರು ಖಂಡಿತ ಕೊಡ್ತಾರೆ. ಬೇರೆ ಗ್ರಹಗಳು ನಿಮಗೆ ಯಾವುದೋ ಈಗ ಪೂರಕವಾಗಿಲ್ಲ, ಅವರೇ ಒಂದಿಗೆ ವರದಾಯಕರಾಗ್ತದೆ. ಆ ವರದಾಯಕ ಶನಿ ಮಹಾರಾಜರ ಮೂರ್ತಿಯನ್ನು ಮನಸ್ಸಲ್ಲಿ ಧ್ಯಾನಿಸಿ, ಜೊತೆಗೆ ನಿಮ್ಮ ಇಷ್ಟ ದೇವರು ಗುರುಗಳನ್ನು ಗುರುವಿನ ಧ್ಯಾನವನ್ನು ಸಹ ಮಾಡ್ಬೋದು. ಇನ್ನು ನಿಮಗೆ ರಾಹು ಆಗಲೇ ಪೂರಕವಾಗಿಲ್ಲ ಅಂತ ಹೇಳಿದ್ದೀನಿ, ರಾಹುವಿನಿಂದಾಗಿ ನಿಮಗೆ ಕಷ್ಟ ನಿಷ್ಠುರಗಳು ಅಥವಾ ಅವಮಾನಕರ ಘಟನೆಗಳು ಅಥವಾ ನಿಮ್ಮ ಮನೆಯ ಒಳಗು ಮನೆಯ ಹೊರಗು ವಾಗ್ವಾದಗಳು ಏರ್ಬೋದಂಥ ಒಂದು ಸ್ಥಾನದಲ್ಲಿ ನಿಮಗೆ ರಾಹು ಕೂತಿದ್ದಾರೆ. ಇನ್ನು ಕೇತು ನಿಮಗೆ ಸ್ವಲ್ಪ ಲಾಭದಾಯಕ ಆಗಿದ್ದಾರೆ. ನಿಮಗೆ ಈಗ ಶನಿ ಮತ್ತು ಕೇತು ಇಬ್ಬರೇ ನಿಮಗೆ ಈ ತಿಂಗಳ ಮಟ್ಟಿಗೆ ಲಾಭದ. ಕೇತು ಅಂದರೆ ನಿಮಗೆ ಈಗ ಹೆಚ್ಚಾಗಿ ವಿದೇಶದಲ್ಲಿರುವವರಿಗೆ ಸಹಾಯಕ ಆಗಿದ್ದಾರೆ ಅಥವಾ ವಿದೇಶಕ್ಕೆ ಹೋಗುವವರಿಗೆ, ವಿದೇಶಕ್ಕೆ ಹೋಗುವ ಅಪೇಕ್ಷೆ ಧನುರಾಶಿಯವರಿಗೆ ಇದೆಲ್ಲ ತುಂಬ ಸಹಾಯಕವಾಗುವ ತಿಂಗಳು. ಹಾಗಾಗಿ ಯಾವ ವಿದೇಶದ ವ್ಯವಹಾರ, ವಿದೇಶಕ್ಕೆ ಉತ್ಪನ್ನಗಳನ್ನು ರಫ್ತು ಮಾಡುವಂಥದ್ದು, ಆಮದು ರಫ್ತು, ಎಕ್ಸ್ಪೋರ್ಟ್ ಇಂಪೋರ್ಟ್, ಆ ಬಿಸ್ನೆಸ್ ಮಾಡೋದು ಧನುರಾಶಿಯವರಿಗೆ ಇದೆಲ್ಲ ಒಳ್ಳೆಯದು. ಇನ್ನು ವಿದೇಶದ ನಿಮಗೆ ಆ ಉದ್ಯೋಗ ಅಪೇಕ್ಷೆ ವಿದ್ಯೆ ಕಲಿಯಲಿಕ್ಕೆ ಧನುರಾಶಿಯವರು ಯಾರು ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆಲ್ಲ ಹೋಗಬೇಕಂತಿದ್ದು ಅವಾಗ ನಿಮಗೆ ಎಲ್ಲ ಸೀಟ್ ಅಲಾಟ್ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ವಿದೇಶದಲ್ಲಿ ವಾಸ್ತವಾಗಿರೋ ಸ್ವಲ್ಪ ಇದು ಹೆಚ್ಚಾಗಿ ಲಾಭದಾಯಕನೇ ಆಗಿರುತ್ತೆ. ಸ್ವದೇಶಕ್ಕೆ ಯಾರು ವಿದೇಶದಲ್ಲಿ ಧನುರಾಶಿಯವರು ಇರ್ತಾರೆ ಅವರಿಗೆ ಸ್ವಲ್ಪ ಈ ಒಂದು ವರ್ಷದಲ್ಲಿ ಸ್ವಲ್ಪ ಕೇತು ಪೂರಕವಾಗಿದ್ದಾನೆ. ಹಾಗಾಗಿ ಅವೆಲ್ಲ ನಿಮಗೆ ಮತ್ತೆ ನಿಮಗೆ ಈ ಬೇರೆ ಬೇರೆ ಕಾರಣಗಳಿಂದ ಯಾತ್ರೆಗಳು ಅಥವಾ ಈ ಸಂಚಾರಗಳು, ದೇವತಾ ಯಾತ್ರೆ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಯಾಣ ಪ್ರವಾಸಗಳು ಇರ್ಬೋದು, ಅದರಿಂದ ನಿಮಗೆ ಲಾಭದಾಯಕವಾಗುತ್ತೆ. ಅದು ಪ್ರವಾಸಗಳು ಯೋಗಗಳು ಸಹ ಇರುತ್ತೆ, ಪ್ರವಾಸ ಯೋಗ ಇದೆ, ಧನಯೋಗ ಸಹ ಇದೆ, ಶನಿ ಮಹಾರಾಜರಿಂದ ವಿವಿಧ ಲಾಭಯೋಗಗಳಿವೆ, ಅವೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ಅಂದರೆ ಬೇರೆ ಗ್ರಹಗಳು ಪೂರಕವಾಗಿರೋದ್ರೂ ನಿಮಗೆ ಶನಿ ಮತ್ತು ಕೇತು ಪೂರಕವಾಗಿದೆ. ಆ ಕೇತುವಿನ ಒಂದು ಪ್ರೀತ್ಯರ್ಥವಾಗಿ ನವಗ್ರಹ ಸ್ತೋತ್ರವನ್ನು ಓದ್ಬೋದು, ಕೇತುವಿನ ಸ್ತೋತ್ರ ಓದ್ಬೋದು, ಇನ್ನು ಕೇತು ಅಷ್ಟೋತ್ತರ ಅಂತ ಅದನ್ನು ಓದ್ಬೋದು. ಜೊತೆಗೆ ಈ ಗಣೇಶ ಮತ್ತು ದುರ್ಗಾದೇವಿ ಕೇತುವಿನ ಪ್ರೀತ್ಯರ್ಥವಾಗಿ ಹೇಗೆ ನಾವು ಆಂಜನೇಯ ಸ್ವಾಮಿಯನ್ನು ಶನಿಯ ಪ್ರೀತ್ಯರ್ಥವಾಗಿ ಪೂಜಿಸ್ತೀವೋ ಅದೇ ರೀತಿ ಒಂದು ಕೇತುವಿನ ದೋಷ ನಿವಾರಣೆಗೆ ಮತ್ತು ಕೇತುವಿನ ಇನ್ನಷ್ಟು ಸಂತುಷ್ಟಿಗಾಗಿ ನಾವು ಗಣೇಶ, ಗಣಪತಿ ಮತ್ತು ದುರ್ಗಾದೇವಿ ಅಥವಾ ಯಾವುದೇ ಒಂದು ದೇವಿಯ ಶಕ್ತಿ, ಯಾವುದೇ ಒಂದು ಹೆಣ್ಣು ದೇವತೆ ಅಂತ ಹೇಳಿದ್ರಲ್ಲ, ಹಾಗೆ ನಿಮ್ಮ ಕುಲದೇವಿ ಸಹ ಇರ್ಬೋದು, ಹಾಗೆ ದೇವಿ ಆರಾಧನೆ, ಗಣೇಶನ ಆರಾಧನೆ ಇವೆಲ್ಲ ಧನುರಾಶಿಯವರು ಮಾಡಿ. ಜುಲೈ ತಿಂಗಳು ಭಯ ಪಡುವಂಥದ್ದೇ ಇಲ್ಲ, ಆದರೆ ಎಲ್ಲ ವಿಚಾರ ಎಚ್ಚರ ಇರಲೇಬೇಕು. ಯಾಕಂದರೆ ನಿಮಗೆ ಈ ನವಗ್ರಹಗಳ ಪೈಕಿ ಏಳು ಗ್ರಹಗಳು ಅಷ್ಟೊಂದು ಪೂರಕವಾಗಿ, ನೆನಪಿಟ್ಕೊಳ್ಳಿ, ಏಳು ಗ್ರಹಗಳು ಅಷ್ಟೊಂದು ಪೂರಕವಾಗಿಲ್ಲ, ಎರಡು ಗ್ರಹಗಳು ಮಾತ್ರ ನಿಮ್ಮ ಒಂದು ಪಕ್ಷದಲ್ಲಿ ಇರ್ತವೆ, ನಿಮಗೆ ಅದು ಲಾಭದಾಯಕವಾಗಿರುತ್ತೆ. ಹಾಗಾಗಿ ನೀವೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ಚಂದ್ರ, ಚಂದ್ರ ನೋಡೋಣ. ಚಂದ್ರನಂದು ಚಂದ್ರ ಅಂದರೆ ಅವನು ಈ ಎರಡೆರಡು ದಿನಕ್ಕೆ ಒಂದೊಂದು ಗ್ರಹವನ್ನು ಬದಲಾಯಿಸ್ತಾರೆ, ಎರಡೆರಡು ಗ್ರಹ. ಹಾಗಾಗಿ ಚಂದ್ರನ ಚಾರದ ಫಲ ಅದೇನು ದೀರ್ಘಕಾಲವಾಗಿ ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ಅದು ದಿನ ದಿನಕ್ಕೂ ಕೆಲವೊಮ್ಮೆ ಬದಲಾಗ್ತಿರುತ್ತೆ. ಅದರಲ್ಲೂ ನಿಮಗೆ ಚಂದ್ರನು ಯಾವಾಗೆಲ್ಲ ಪೂರಕವಾಗಿರ್ತಾನೆ ಅಂತ ನೋಡೋದಾದರೆ ಈ ತಿಂಗಳ ಆದಿಭಾಗದಲ್ಲಿ, ತಿಂಗಳ ಆದಿಭಾಗದಲ್ಲಿ ನಿಮಗೆ ಸ್ವಲ್ಪ ಪೂರಕವಾಗಿರ್ತಾನೆ. ಆದಿಭಾಗದಲ್ಲಿ ಅಂದರೆ ಸುಮಾರು ಈ ಮೂರನೇ ತಾರೀಕು, ನಾಲ್ಕು, ಐದು, ಆರು, ಏಳು, ಒಂಬತ್ತನೇ ತಾರೀಕುವರೆಗೂ ನಿಮಗೆ ಪೂರಕವಾಗಿದೆ. ತಿಂಗಳ ಆರಂಭದ ಜುಲೈ ಮೂರರಿಂದ ಒಂಬತ್ತನೇ ತಾರೀಕು ಚಂದ್ರನ ಒಂದು ಬಲ ಇರುತ್ತೆ ನಿಮಗೆ. ಹಾಗಾಗಿ ಆ ಚಂದ್ರನ ಬಲ ಇರುವಾಗ ನೀವು ಕೆಲವೊಂದು ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಿ. ಈಗಾಗಲೇ ಹೇಳಿದ್ದೇನೆ ಶನಿ ಮಹಾರಾಜರು ಸಹ 12ನೇ ತಾರೀಕು, ಹಾಗೆ ತಿಂಗಳ ಆದಿಭಾಗವನ್ನು ಬಳಸ್ಕೊಳ್ಬೇಕೀಗ. ತಿಂಗಳ ಆದಿಭಾಗ ಅಂದರೆ ಸುಮಾರು 13ನೇ ತಾರೀಕು ಒಂದು 15ನೇ ತಾರೀಕು ಅಂತಲೇ ಇಟ್ಕೊಳ್ಳಿ. ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಲಾಭ ಆದಾಯಗಳು ಆಗುವಂಥದ್ದು, ಕೆಲಸ ಕಾರ್ಯಗಳು ಬೇಗ ಕೈಗೊಡುವಂಥದ್ದು ಇರುತ್ತೆ. ಆದರೆ 15ನೇ ತಾರೀಕು ಬಳಿಕ ಸ್ವಲ್ಪ ಹಿನ್ನಡೆ ಆಗ್ಬೋದು. 15ರ ಬಳಿಕ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಹಿನ್ನಡೆಗಳಾಗುವಂಥದ್ದು ಅಥವಾ ಯಾವುದೇ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು ಅಥವಾ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಆ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಕೊನೆಯ ಭಾಗದಲ್ಲಿ ಅಂದರೆ 25ನೇ ತಾರೀಕು ಬೆಳಗ್ಗೆ 25ರಿಂದ ಸುಮಾರು 30ನೇ ತಾರೀಕುವರೆಗೂ, ಆವಾಗ ನಿಮಗೊಂದು ಗಜಕೇಸರಿ ಯೋಗ ಬರುತ್ತೆ. ವಿಶೇಷವಾಗಿ ಅದು 28ನೇ ತಾರೀಕು 29ನೇ ತಾರೀಕೆಲ್ಲ ಬರುತ್ತೆ ನಿಮಗೆ. ಆವಾಗ ಗಜಕೇಸರಿ ಯೋಗ ಬರುತ್ತೆ. ಅಲ್ಲಿ ಚಂದ್ರನು ನಿಮ್ಮ ರಾಶಿಯಲ್ಲಿ ಬರುವಾಗ, ಚಂದ್ರನು ಆ ಮೀನರಾಶಿಯಲ್ಲಿ ಬರುವಾಗ ಅಲ್ಲಿ ಗುರುವಿನ ಸಂಯೋಗ, ಗುರು ಈಗ ನಿಮ್ಮ ಧನುರಾಶಿಯಲ್ಲಿ, ಧನುರಾಶಿಗೆ ಸಂಬಂಧಪಟ್ಟು ಮೀನರಾಶಿಗೆ ಬರ್ತಾನೆ. ಆ ಮೀನರಾಶಿಗೆ ಅಲ್ಲಿ ಚಂದ್ರನು ಬರುವಾಗ, ಮೀನರಾಶಿಗೆ ಚಂದ್ರನು ಬರುವಾಗ ಎರಡೆರಡು ಬಾರಿ ನಿಮಗೆ ಒಂದು ಗಜಕೇಸರಿ ಯೋಗದ ಒಂದು ಫಲಿತಾಂಶ ಬರುತ್ತೆ. 18, 19, 20 ಜೊತೆಗೆ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಒಂದು ಮಹಾಲಕ್ಷ್ಮಿ ಯೋಗ, ಇವೆಲ್ಲ ಆ ಚಂದ್ರನ ಸಂಯೋಗದಿಂದ ಅವೆಲ್ಲ ಬರುತ್ತೆ. ಚಂದ್ರನಿಂದ ಆವಾಗ ಲಾಭ ಬರುತ್ತೆ. ಚಂದ್ರ ಅಂದರೆ ಅವರು ಶೀಘ್ರಚಾರಿ ಆಗಿರೋದ್ರಿಂದ ಅದು ನಿರಂತರವಾದ ಲಾಭದಾಯ ಹೇಳಲಿಕ್ಕೆ ಬರೋದಿಲ್ಲ, ಮಧ್ಯೆ ಮಧ್ಯೆ ಕೆಲವೊಮ್ಮೆ ಬರುತ್ತೆ. ಉದಾಹರಣೆಗೆ 18, 19, 20 ತಾರೀಕಿಗೆ ಒಂದು ಗಜಕೇಸರಿ ಯೋಗ ಬರುವಾಗ ನಿಮಗೆ ಸ್ವಲ್ಪ ಲಾಭದಾಯಗಳಾಗ್ಬೋದು. ಜೊತೆಗೆ ತಿಂಗಳ ಕೊನೆಯಲ್ಲಿ ಒಂದು ಮಹಾಲಕ್ಷ್ಮಿ ಯೋಗ ಅಂತ ಬರುವಾಗ ಆವಾಗ ಲಾಭ ಆಗ್ಬೋದು. ಮತ್ತು ತಿಂಗಳ ಮೊದಲಿಗೆ ಸುಮಾರು 9ನೇ ತಾರೀಕುವರೆಗೆ 10ನೇ ತಾರೀಕುವರೆಗೂ ಆವಾಗ ಸ್ವಲ್ಪ ನಿಮಗೆ ಸ್ವಲ್ಪ ಲಾಭದಾಯಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಭಯ ಆತಂಕ ಪಡೋದೇ ಇಲ್ಲ. ಈ ಗ್ರಹಗತಿ ಅಥವಾ ಗ್ರಹಚಾರ ಅಂದರೆ ಒಂದು ಏರುಪೇರು ಇದ್ದಾಗೆ ಅಥವಾ ರಾತ್ರಿ ಮತ್ತು ಹಗಲು ಇದ್ದಾಗೆ,
ರಾತ್ರಿ ಇದ್ರೆ ರಾತ್ರಿನೇ ಇರೋದಿಲ್ಲ, ಮತ್ತೆ ಹಗಲು ಬಂದೇ ಬರುತ್ತೆ ಅಥವಾ ಒಳ್ಳೆಯ ಕಾಲ ಬಂದೇ ಬರುತ್ತೆ. ಹಾಗಾಗಿ ಉತ್ತಮ ಕಾಲವನ್ನು ನೀವು ನಿರೀಕ್ಷೆ ಮಾಡ್ತಿರಬೇಕು, ಜೊತೆಗೆ ನಿಮ್ಮ ಭಕ್ತಿ ಮಾರ್ಗವನ್ನು ನೀವು ಮುಂದುವರಿಸಬೇಕು. ಹೆಚ್ಚಾಗಿ ನೀವು ಗಣೇಶನ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ರಾಹು ಕೇತುಗಳ ಪೀಡೆಗೆ ಗಣೇಶ ಸುಬ್ರಹ್ಮಣ್ಯ ದುರ್ಗಾದೇವಿ ಮಾತೆಯ ಆರಾಧನೆ ಮಾಡ್ಬೋದು. ಇನ್ನು ನಿಮ್ಮ ರಾಶಾಧಿಪತಿ ಗುರು ಆಗಿರೋದ, ಗುರುವಿಗೆ ಸಂಬಂಧಪಟ್ಟ ಸ್ತೋತ್ರ, ಗುರುಗ್ರಹದ ಒಂದು ಅಷ್ಟೋತ್ತರ ಅಥವಾ ದತ್ತಾತ್ರೇಯ ಸ್ವಾಮಿ ಸ್ವರೂಪವನ್ನು, ಇಲ್ಲ ಗುರುಬಲದ ಕೊರತೆ ಇರುತ್ತೆ ರಾಘವೇಂದ್ರ ಸ್ವಾಮಿ ಶಿರಡಿ ಸಾಹಬಿತ್ತೆ, ನಿಮ್ಗೆ ಯಾವುದೇ ಕುಲಗುರು ಪಟ್ಟಿದ್ರೆ ಆ ಕುಲಗುರುವನ್ನು ಸಹ ನೀವು ಧ್ಯಾನ ಮಾಡ್ಬೋದು. ಆ ಕುಲಗುರುಗಳ ಸ್ತೋತ್ರಗಳಿದ್ರೆ ಆ ಧ್ಯಾನವನ್ನು ಮಾಡಿ ಗುರುವಿನ ಆರಾಧನೆ ಹೆಚ್ಚು ಮಾಡಿದರೆ ಆ ಗುರುಬಲದ ಕೊರತೆ ನೀಗುತ್ತೆ. ಜೊತೆಗೆ ಯಾವುದೇ ಒಂದು ದೊಡ್ಡ ಆಪತ್ತು ಸಣ್ಣದರಿಂದ ನಿವಾರಣೆ ಇದೆ. ಸ್ವಲ್ಪ ಆಪಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ ಆತೆ, ಮತ್ತೆ ನಾವು ಸ್ವಲ್ಪವಾದ ಧರ್ಮ ಕಾರ್ಯ ಆಚರಣೆ ನಮಗನ್ನು ಮಹತ್ತರವಾದ ಭಯದಿಂದ ಅದು ಕಾಪಾಡುತ್ತೆ. ಧನುರಾಶಿಯವರು ಜುಲೈ ತಿಂಗಳಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ, ನಿಮ್ಮ ಭಕ್ತಿ ಮಾರ್ಗವನ್ನು ಅನುಸರಿಸಿ, ಜೊತೆಗೆ ದಾನ ಧರ್ಮಾದಿಗಳನ್ನು ಮಾಡ್ಬೋದು. ದಾನ ಧರ್ಮಾದಿಗಳಂದರೆ ನೀವು ಹೆಚ್ಚಾಗಿ ಆ ಗುರುಗ್ರಹಕ್ಕೆ ಸಂಬಂಧಪಟ್ಟ ಧಾನ್ಯಗಳನ್ನು, ನವಧಾನ್ಯಗಳನ್ನು ಗುರುಗ್ರಹಕ್ಕೆ ಸಂಬಂಧಪಟ್ಟದ್ದು, ಕಡಲೆಕಾಳು, ಕಡಲೆಕಾಳನ್ನು ಹಣ್ಣು ಹಂಪಲನ್ನು ಧ್ಯಾನ ಮಾಡೋದು, ಅಥವಾ ಈ ಔಷಧ ವಸ್ತುಗಳನ್ನು ಇತ್ಯಾದಿಗಳನ್ನು ಈ ಆಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ, ಹೆಚ್ಚಾಗಿ ವೃದ್ಧಾಶ್ರಮಗಳಿಗೆ ನೀವು ದಾನ ಧರ್ಮಾದಿಗಳು ಮಾಡೋದು ಒಳ್ಳೆಯದಾಗುತ್ತೆ. ವೃದ್ಧರಿಗೆ ಅಂದರೆ ಗುರು ಮತ್ತು ಶನಿ ಗ್ರಹ ಯಾವಾಗಲೂ ವೃದ್ಧರಿಗೆ, ಹಿರಿಯರಿಗೆ ಗೌರವ ಕೊಟ್ಟರೆ, ಗುರು ಹಿರಿಯರನ್ನು ನಾವು ಗೌರವಿಸಿದರೆ, ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡಿದರೆ ಅವರು ಸಂತುಷ್ಟಿ ಆಗ್ತಾರೆ. ಹಾಗೆ ನಿಮಗೆ ಗುರು ಮತ್ತು ಶನಿಯ ಪ್ರೀತಿಯರ್ಥ ಆಗಲಿಕ್ಕೆ ನೀವು ಅಂತಹ ಒಂದು ಆಶ್ರಮಗಳಿಗೆ ದಾನಗಳನ್ನು ಕೊಡ್ಬೋದು, ಗುರು ಹಿರಿಯರಿಗೆ ಅಥವಾ ನಿಮ್ಮ ಒಂದು ಬ್ರಾಹ್ಮಣ ವರ್ಗದವರಿಗೆ ಸಹ ದಾನವನ್ನು ಕೊಡ್ಬೋದು, ಅಥವಾ ಯಾವುದಾದ್ರೂ ಆಶ್ರಮಗಳಿಗೆ ಸಹ ನೀವು ನಿಮ್ಮ ದಾನ ಧರ್ಮಗಳನ್ನು ಮಾಡಿ, ಕಡಲೆಕಾಳು ದಾನ ಕೊಡ್ಬೋದು, ಔಷಧಗಳನ್ನು, ಆಹಾರ ಉತ್ಪನ್ನಗಳನ್ನು, ಫಲ ವಸ್ತುಗಳನ್ನು, ಹಣ್ಣು ಹಂಪಲುಗಳನ್ನು ಸಹ ದಾನವಾಗಿ ಕೊಡೋದ್ರಿಂದ ಧನುಸು ರಾಶಿಯವರಿಗೆಲ್ಲ ಒಳ್ಳೆಯ ಫಲ ಆಗುತ್ತೆ. ಅದೇ ರೀತಿ ಗಣೇಶ, ದುರ್ಗಾದೇವಿ, ಕುಲಗುರು ಪೀಠ ಅಥವಾ ಶಿವನ ಆರಾಧನೆ ಸಹ ಮಾಡೋದು ಸಹ ಒಳ್ಳೆಯದು. ಇವೆಲ್ಲ ಮಾಡೋದ್ರಿಂದ ನಿಮಗೆ ಉತ್ತಮ ಫಲ ಆಗುತ್ತೆ. ಹತ್ತಿರ ದೇವಸ್ಥಾನ ಇದ್ದರೆ ದೇವಸ್ಥಾನಗಳ ಸಂದರ್ಶನ ಮಾಡ್ಬೋದು, ಅಥವಾ ನಿಮ್ಮ ಹತ್ತಿರ ಯಾವುದೇ ಏನಾದ್ರು ಹೇಳಿದಂಥ ದೇವತೆಗಳ ದೇವಸ್ಥಾನ ಅಂದರೆ ನಿಮ್ಮ ಮನದಲ್ಲಿ ಮನೋಭಕ್ತಿಯನ್ನು ಮಾಡಿ ಎಲ್ಲರಿಗೂ ಆ ಗುರು ಪರಮಾತ್ಮನು, ಅದೇ ರೀತಿ ನವಗ್ರಹಗಳು ಉತ್ತಮ ಫಲವನ್ನು ಕೊಡಲಿ. ಧನುರಾಶಿಯರಿಗೆಲ್ಲ ಶುಭವಾಗಲಿ. ಅದೇ ರೀತಿ ಈ ಚಾನಲ್ನ ಲೈಕ್ ಮಾಡಿ, ನಾವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರ ಸಹ ಚಾನಲ್ನ ಪ್ರವೇಶಿಸಿ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.